ಆಸ್ಟ್ರೇಲಿಯಾ ಶಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ಘಟ್ಟಕಾಮದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಿಚ್ಚಹಳ್ಳಿ ಗ್ರಾಮದ ಸಮಾಜ ಸೇವಕ ಶಶಿರವರು 10 ವರ್ಷಗಳಿಂದ ಸುಮಾರು 8 ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಬೇಕಾಗುವ ಸಾಧನ ಸಲಕರಣೆಗಳನ್ನು ನೀಡಿ ಶಾಲೆಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪಿಚ್ಚಹಳ್ಳಿ, ಪೆದ್ದಪಲ್ಲಿ ಹಾಗೂ ಘಟ್ಟಕಾಮದನಹಳ್ಳಿ ಶಾಲೆಗಳಿಗೆ ತಲಾ 1 ಕಂಪ್ಯೂಟರ್ ಹಾಗೂ ಸಲಕರಣೆಗಳನ್ನು ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಘಟ್ಟಕಾಮದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಬಾಬು, ಸಿಆರ್ಪಿ ಸುಬ್ರಹ್ಮಣಿ, ಮುಖಂಡರಾದ ಮಂಜುನಾಥ್, ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಇತರರು ಹಾಜರಿದ್ದರು. ಪಿಚ್ಚಳ್ಳಿ ಗ್ರಾಮದ ಶಶಿಕುಮಾರ್ ನನ್ನ ಮಿತ್ರ, ಹೇಳಿಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ವರ್ಷಕ್ಕೊಮ್ಮೆ ಬಂದು ಆಸ್ಟ್ರೇಲಿಯಾದಿಂದ ಬಂದು ಇಲ್ಲಿ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅಂದ್ರೆ ಮಿಡಲ್ ಫ್ಯಾಮಿಲೀಸ್ ಇಂದ ಕೆಳಗಡೆ ಬರೋರೇ ಜಾಸ್ತಿ ಈ ಸರ್ಕಾರಿ ಶಾಲೆಗೆ ಬರೋದು. ಅಂತ ಮಕ್ಕಳಿಗೆ ನನ್ನ ಕೈಯಿಂದ ಆಗುವ ಯಾವುದೋ ಒಂದು ಸಹಾಯವನ್ನು ಮಾಡಬೇಕು. ವರ್ಷಕ್ಕೊಮ್ಮೆ ಶಾಲೆಯಲ್ಲಿ ಆಸ್ಟ್ರೇಲಿಯಾದಲ್ಲಿ ವಾಸವಾಗಿದ್ದರು, ಗ್ರಾಮನ ಮರ್ತಿಲ್ಲ, ಶಾಲೆ ಮಕ್ಕಳನ್ನ ಮರ್ತಿಲ್ಲ. ಇಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. 10 ವರ್ಷದಿಂದ ಸತತವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಬರ್ತಾನೆ ಇದ್ದೀನಿ. ಏನೇನು ಬೇಕೋ ಆ ಮಕ್ಕಳಿಗೆ ಎಲ್ಲ ತಲುಪ್ತಾ ಇರೋದು. ಫಸ್ಟು ಅವ್ರಿಗೆ ಒಂದು ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಪುಸ್ತಕ ಆಗಿರ್ಬೋದು, ಜಾಮೆಟ್ರಿ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಇನ್ನೂ ಹೆಚ್ಚು ಏನು ಪಿಚ್ಚಳ್ಳಿನೇ ಶಾಲೆನೇ ಅಲ್ಲ, ಪೆದ್ದಪಲ್ಲಿ ಶಾಲೆಗೆ ಈ ಸಾರಿ, ಕಾಮನಹಳ್ಳಿ ಶಾಲೆಗೆ ಅದೊಂದು 3 ವರ್ಷದಿಂದ ಆ ಶಾಲೆಗಳನ್ನ ಈ ಸಾರಿ ಆ್ಯಡ್ ಮಾಡಿಕೊಂಡು ಆ ಶಾಲೆಗಳಿಗೂ ಅವರು ವಿತರಣೆ ಮಾಡ್ತಾ ಇದ್ದಾರೆ. ಫಸ್ಟು ಆ ಶಶಿಗೆ ಧನ್ಯವಾದ. ನಿಮ್ಮೆಲ್ಲರಿಗೂ ಸಹ ಖುಷಿ ಖುಷಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಪುಸ್ತಕಗಳು, ಕಂಪ್ಯೂಟರನ್ನು ಇದೇ ಊರಿನ ಶಶಿಕುಮಾರ್ ಅವರು ಧರಿಸಿಕೊಡ್ತಕ್ಕಂಥ ಎಲ್ಲರಿಗೂ ಸಹ ನಾನು ಮೊದಲದಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಪುಸ್ತಕ ಬಹುಮಾನ ವಿತರಣೆಯನ್ನು ಮಾಡೋದಕ್ಕೆ ಎಲ್ಲ ಒಂದು ವ್ಯಕ್ತಿಗಳಿಗೂ ಸಹ ಮನಸ್ಸು ಬರೋದಿಲ್ಲ. ಅದೇ ರೀತಿಯಾಗಿ 10 ವರ್ಷಗಳಿಂದ ಒಂದು ಶ್ರಮ ಪಟ್ಟು ನಿಮ್ಮ ಮಕ್ಕಳು, ನಮ್ಮ ಊರಿನ ಮಕ್ಕಳು ಚೆನ್ನಾಗಿ ಓದಬೇಕು, ಮುಂದೆ ಬರಬೇಕು, ಒಳ್ಳೆ ಒಳ್ಳೆ ಒಂದು ಸ್ಥಾನವನ್ನು ಅಲಂಕರಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ನಿಮಗೆಲ್ಲರಿಗೂ ಸಹ ಬಡ ಮಕ್ಕಳು, ಪ್ಯಾಡ ಶಾಲೆಯಲ್ಲಿ ಓದ್ತಕ್ಕಂಥ, ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳೆಲ್ಲರೂ ಸಹ ಬಡ ಮಕ್ಕಳು ಅಂತಕ್ಕಂಥ ಉದ್ದೇಶದಿಂದ ಅವರು ತನ್ನ ಒಂದು ಶ್ರಮದ ಒಂದು ಜೀವನದಲ್ಲಿ ನಿಮಗೆ ಚೆನ್ನಾಗಿ ಓದಲಿ, ನಮ್ಮ ಮಕ್ಕಳು ಮುಂದೆ ಚೆನ್ನಾಗಿ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಈ ಪುಸ್ತಕಗಳು ಮತ್ತು ಕಂಪ್ಯೂಟರು ಈ ಎಲ್ಲ ಒಂದು ಕೊಡುಗೆಗಳನ್ನು, ವರ್ಷಕ್ಕೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ದೇವರು ಒಳ್ಳೆಯ ಒಂದು ಆಯುರ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ನಾನು ಅತ್ಯಂತ